ನೋಡಪ್ಪ, ನನಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಕೋವಿಡ್ ನೆಪ ಇಟ್ಕೊಂಡು ಜನ ಪ್ರಚಾರ ಜಾಸ್ತಿ ಆಗ್ತಾ ಇದೆ, ಜನ ಜಾಸ್ತಿ ಸೇರ್ತಾ ಇದ್ದಾರೆ ಅಂತೇಳಿ ನನಗೆ ಹೆಂಗೆ ಮೇಕೆದಾಟು ಯಾತ್ರೆ ಮಾಡಬಾರ್ದು ಅಂತ ಹೇಳಿದ್ರು. ಆ ಮೇಕೆದಾಟು ಯಾತ್ರೆ ಮಾಡಬಾರ್ದು ಅಂತ ಹೇಳಿ ಅಡ್ಡ ಹಾಕಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು. ಸುಮಾರು 4-5 ಕೇಸ್ ಹಾಕಿದ್ದಾರೆ ನನ್ನ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ, ನಮ್ಮ ಎಮ್ ಎಲ್ ಎಗಳ ಮೇಲೆಲ್ಲ ಹಾಕಿದ್ದಾರೆ ಕೋವಿಡ್ ನೆಪದಲ್ಲಿ. ಅದೇ ರೀತಿ ಈಗ ರಾಹುಲ್ ಗಾಂಧಿ ಮತ್ತು ಯಾರು ಜನ ಹೋಗಬಾರ್ದು ಅಂತೇಳಿ ಈಗ ಕೋವಿಡ್ ಬರ್ತಾ ಇದೆ ಅಂತೇಳಿ ಪ್ರಚಾರ ಮಾಡೋಕೆ ಕೊಟ್ಟವ್ರೆ. ಅದು ನನಗಿನ್ನ ವೈಜ್ಞಾನಿಕವಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದಲ್ಲದೆ ಎಲೆಕ್ಷನನ್ನು ಕೋವಿಡ್ ನೆಪದಲ್ಲಿ ವಾಪಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಈಗ ತಾನೇ ಡಿ ಜಿ ತಾವೆಲ್ಲ ಮಾತಾಡಿದ್ದಾರೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಬಂದಂಥ ಮಾಹಿತಿ. ಅದು ಅಫಿಷಿಯಲ್ ಮಾಹಿತಿ ಅಲ್ಲ, ಅನ್ಅಫಿಷಿಯಲ್ ಮಾಹಿತಿ. ದೆಹಲಿಯಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಮಾಡಿದರು ಅಂತೇಳಿ. ಸೊ ನಾವು ಅವ್ರು ಯಾವಾಗ ಮಾಡಲಿ, ನಮ್ಮ ಪಕ್ಷ ಅಂತೂ ಚುನಾವಣೆಗೆ ನಾವು ಸಿದ್ಧವಾಗಿದ್ದೇವೆ. ಆದರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆಯಲ್ಲ, ಭ್ರಷ್ಟಾಚಾರ ಬೇಕಾದಷ್ಟು. ಈಗ ನೀವು ನೋಡಿದ್ರಲ್ಲ, ಪಾರ್ಲಿಮೆಂಟ್ ಮೆಂಬರ್ಗಳೇ ಕೋಟಿಗಟ್ಟಲೆ ಮಾತಾಡ್ತಾ ಇದ್ದಾರೆ. ಶ್ರೀನಿವಾಸ ಪ್ರಸಾದ್ ಮಾತಾಡಿದ್ರು, ಪ್ರತಾಪ್ ಸಿಂಹ ಮಾತಾಡಿದ್ರು, ಬೇರೆ ಬೇರೆಲ್ಲ ಮಾತಾಡಿದ್ದಾರೆ. ಯುವಕರಿಗಂತೂ ಉದ್ಯೋಗದ ವಿಚಾರದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ಅದಕ್ಕೆ ಕೊನೆಯೇ ಇಲ್ಲ. ಈ ಕೋಆಪರೇಟಿವ್ ಮಿನಿಸ್ಟ್ರದ್ದು ನಾನು ಈಗಾಗಲೇ ಬೆಳಗ್ಗೆ ಬೆಳಗಾಮಲ್ಲಿ ಹೇಳಿದ್ದೀನಿ, ಅವರು ಸುಮ್ಮನೆ ಡಮ್ಮಿ ಕೋಆಪರೇಟಿವ್ ಮಿನಿಸ್ಟ್ರು. ಏನು ಒಂದು ಚೂರು ಒಂದು ಪ್ಯಾಕ್ಸ್ಗೆ ದುಡ್ಡು ಕೊಡಲಿಲ್ಲ, ಒಂದು ಸೊಸೈಟಿಗೆ ದುಡ್ಡು ಕೊಡಲಿಲ್ಲ, ಒಂದು APFCಗೆ ದುಡ್ಡು ಕೊಡಲಿಲ್ಲ, ರೈತರಿಗೆ ಯಾವುದೂ ಸಹಾಯ ಆಗಲಿಲ್ಲ, ಮಿಲ್ಕ್ ಫೆಡರೇಷನ್ ಸಂಬಂಧಪಟ್ಟಂಥ ರೈತರಿಗೆ ಏನು ಸಹಾಯ ಆಗಲಿಲ್ಲ. ಅದು ಕೂಡ ನಾನು ಹೇಳಿದ್ದೀನಿ ಈ ಬೆಳಗ್ಗೆ ತಾನೇ ನಾನು ಬೆಳಗಾಮಲ್ಲಿ ಮಾತಾಡಿದ್ದೀನಿ. ಆಮೇಲೆ ಎಲ್ಲ DCC ಬ್ಯಾಂಕ್ ದುಡ್ಡನ್ನ ಎಲ್ಲ ಕಂಪ್ಲೀಟ್ ಇವರು ಯಾರೋ ಶುಗರ್ ಫ್ಯಾಕ್ಟ್ರಿಯವ್ರಿಗೆ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಯಾರಿಗೂ ದುಡ್ಡು ವಾಪಸ್ ಬರೋಕ್ಕಿಲ್ಲ, ಸಾಲ ಕೊಟ್ಟವ್ರಿಗೆ ವಾಪಸ್ ಬರೋಕ್ಕಿಲ್ಲ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇವ್ರದ್ದು. ಸೊ ಆ ರೀತಿ ನಡೀತಾ ಇದೆ. 600-700 ಕೋಟಿ ಸಾಲ ಕೊಡಬೇಕು, DCC ಬ್ಯಾಂಕ್ ವಾಪಸ್ ದುಡ್ಡು ಕೊಡಬೇಕು, ಒಬ್ಬರು ಕೈಲಿ ಕಟ್ಸೋಕ್ಕೆ ಬಿಡ್ತಾ ಇಲ್ಲ. ಇವ್ರದೇ ಕುಮ್ಮಕ್ಕು, ಮಿನಿಸ್ಟ್ರದೇ ಕುಮ್ಮಕ್ಕು. ಮಿನಿಸ್ಟ್ರ್ ಇದಕ್ಕೆ ಮಿನಿಸ್ಟ್ರು ಮತ್ತು ಕೆಲವು MLAಗಳೆಲ್ಲ ಸೇರ್ಕೊಬಿಟ್ಟವ್ರೆ ಇದಕ್ಕೆಲ್ಲ ಲೂಟಿ ಹೊಡಿಲಿಕ್ಕೆ. ನಮ್ಮಂಥವ್ರ ಮೇಲೆಲ್ಲ ಸುಮ್ಮನೆ ಏನೋ ತನಿಖೆ ಮಾಡೋಕೆ ಕೊಟ್ಬಿಟ್ಟವ್ರು ಇವರೆಲ್ಲ. ಇರಲಿ, ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಆಮೇಲೆ ಸೌಹಾರ್ದದ ಬ್ಯಾಂಕು ಏನು ಎಲ್ಲ ಕೋಟ್ಯಾಂತರ ರೂಪಾಯಿ ಡಿಪಾಸಿಟ್, ಎಲ್ಲ ಇವ್ರ ಆಸ್ತಿಗಳು BJP ಲೀಡರ್ಗಳ ಆಸ್ತಿಗಳು ಖರೀದಿ ಮಾಡೋಕ್ಕೆ ಸೌಹಾರ್ದದ ಬ್ಯಾಂಕ್ನ ಮುಂದಕ್ಕೆ ಬಿಟ್ಬಿಟ್ಟವ್ರೆ. ಸೌಹಾರ್ದದ ಬ್ಯಾಂಕ್ನ ಮುಂದಕ್ಕೆ ಬಿಟ್ಬಿಟ್ಟವ್ರೆ. ಹಾಂ, ಆ ಸೋಮಶೇಖರ್ ಒಂದಿನ ಸೌಹಾರ್ದ ಬ್ಯಾಂಕ್ದು ಏನು ಮಾಡಲಿಲ್ಲ. ಅವರು ಯಡಿಯೂರಪ್ಪನವರೆಲ್ಲ ದೊಡ್ಡ ರಕ್ಷಣೆಗೆ ನಿಂತುಬಿಟ್ಟಿದ್ದಾರೆ. ಬೊಮ್ಮಾಯಿ ಎಲ್ಲ ಸೇರಿ ಸೌಹಾರ್ದ ಬ್ಯಾಂಕ್ಗಳಿಗೂ ಕೂಡ ರಕ್ಷಣೆ ಮಾಡಿದ್ದಾರೆ. ಎಷ್ಟು ದುಡ್ಡು ಯಾರಿಗೆ ಬಂತು, ಏನಾಯಿತು, ಬೆಂಗಳೂರಲ್ಲಿ ಇರ್ಬೋದು, ಬೆಳಗಾಂ ಕಡೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲ ಬ್ಯಾಂಕ್ಗಳೆಲ್ಲ ದುಡ್ಡು ಡೆಪಾಸಿಟ್ ಯಾರ್ಯಾರು ಕೊಡ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ, ಕಾನೂನು ಬಿಟ್ಟು ಕೊಡ್ತಾಯಿದ್ದಾರೆ. ಅಪೆಕ್ಸ್ ಬ್ಯಾಂಕಲ್ಲೂ ಅಷ್ಟೇ, ಸಾಲ ಕೊಡಬೇಕಾದ್ರೆ ಇಂಥ ಕಮಿಟಿಗೆ ಹೋಗಬೇಕು, ರಾಟಿಫಿಕೇಷನ್ ಆಗಬೇಕು, ಸರ್ಕಾರಕ್ಕೆ ಬರಬೇಕು ಅಂತೆಲ್ಲ ಇದೆ. ಯಾವ ಕಮಿಟಿನೂ ರಾಟಿಫಿಕೇಷನ್ ಇಲ್ಲ, ಏನಿಲ್ಲ. ಅವ್ನು ಪ್ರೆಸಿಡೆಂಟು ಮಿಕ್ಕಿದ್ದವರು ಅವ್ರು ಯಾರೋ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತಂದ, ಯಾವ ಕ್ರಿಮಿನಲ್ ಕೇಸು ಇಲ್ಲ, ಏನಿಲ್ಲ, ಎಲ್ಲ ಭಾಗಿ, ಎಲ್ಲ ಪರ್ಸೆಂಟೇಜು. ನನ್ನ ಕೇಳಲಿ, ಇಲ್ಲ ನಾನು ಹೇಳ್ತಾ ಇರೋದು ಸುಳ್ಳು ಅಂದ್ಬಿಟ್ಟು ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕಲಿ, ಫಸ್ಟ್ ಆ ಕೆಲಸ ಮಾಡಿ. ಇಡೀ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಏನು ಬೊಮ್ಮ ಹೇಳ್ತಾ ಇದ್ರು, BJP ಭ್ರಷ್ಟಾಚಾರದ ಗಂಗೋತ್ರಿಯ ಪಾರ್ಟಿ. ಅದಕ್ಕೆಲ್ಲ ಭಾಳ ಅರ್ಜೆಂಟಲ್ಲಿ ಇದ್ದಾರೆ, ಎಲ್ಲ ಅರ್ಜೆಂಟಲ್ಲಿ ಇದ್ದಾರೆ. ಮೀಸಲಾತಿ ಮತ್ತೊಂದು, ಬರೀ ಪೇಪರ್ ಮೀಸಲಾತಿ ಎಲ್ಲ ಕೊಡೋಕ್ಕೆಲ್ಲ ಹೊರಟಿದ್ದಾರೆ. ಅವರು ಗಡಿ ಕೊಟ್ಟಿದ್ದಾರೆ, ಒಕ್ಕಲಿಗರು ಗಡಿ ಕಟ್ಟಿದ್ದಾರೆ, ST ಗಡಿ ಕಟ್ಟಿದ್ದಾರೆ, ಎಲ್ಲರೂ ಗಡಿ ಕೊಟ್ಟಿದ್ದಾರೆ. ಇವರ ಅವ್ರವ್ರಿಗೇನೇನು ಹಕ್ಕು ಬರಬೇಕೋ ನಮ್ದೇನು ತಗರಲ್ಲೇನಿಲ್ಲ. ಅದನ್ನ ಆಮೇಲೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.